ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎದ್ರೆ ಸಂಭ್ರಮ ಪಡೋದು ಸಹಜ ಆದರೆ ಸೋತಾಗಲು ಸಂಭ್ರಮ ಪಡೋದು ತೀರಾ ಅಪರೂಪ ಅರೆ ಗೆದ್ದಾಗ ಖುಷಿ ಪಡೋದ್ರಲ್ಲಿ ಅರ್ಥ ಇದೆ ಆದರೆ ಸೋತಾಗಲು ಯಾಕೆ ಖುಷಿ ಪಡಬೇಕು ಅಂದ್ರೆ ಕೆಲವೊಮ್ಮೆ ಅಂತಹ ಕಾರಣಗಳು ಬಂದುಬಿಡತಾವೆ ಆಫ್ರಿಕಾ ಹಾಗೂ ಭಾರತದ ನಡುವಿನ ಪಂದ್ಯದಲ್ಲೂ ಇದೇ ಆಗಿದ್ದು ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಭಾರತ ಸೋತಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಆದರೆ ಭಾರತ ಸೋತಿದೆ ಅನ್ನುವ ಬೇಸರ ಅಭಿಮಾನಿಗಳಿಗೆ ಇಲ್ಲವೇ ಇಲ್ಲ ಹೌದು ಆಫ್ರಿಕಾ ವಿರುದ್ಧ ಭಾರತ ಸೋತಿದೆ ಆದರೂ ಟೀಮ್ ಇಂಡಿಯಾದ ಅಭಿಮಾನಿಗಳು ಈ ಬಗ್ಗೆ ಬೇಸರ ಪಟ್ಟುಕೊಳ್ಳದೆ ಸಂಭ್ರಮಿಸುತ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆ ಆಫ್ರಿಕಾ ವಿರುದ್ಧ ಭಾರತ ಸೋತಿದ್ರಿಂದ ಪಾಕಿಸ್ತಾನ ಮನೆಗೆ ಹೋಗಿದೆ ಹೌದು ಪಾಕಿಸ್ತಾನದ ಭವಿಷ್ಯ ಭಾರತದ ಕೈಯಲ್ಲಿ ಇತ್ತು ಭಾರತ ಗೆದ್ದರೆ ಮಾತ್ರ ಪಾಕಿಸ್ತಾನಕ್ಕೆ ಮುಂದಿನ ಹಂತಕ್ಕೆ ಹೋಗಲು ಸಣ್ಣದೊಂದು ಅವಕಾಶ ಸಿಗುವ ಸಾಧ್ಯತೆ ಇತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾಕಿಗಳು ಭಾರತ ಗೆಲ್ಲಲಿ ಅಂತ ಪ್ರಾರ್ಥನೆ ಮಾಡುತ್ತಿದ್ರು ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ ಭಾರತದ ಗೆಲುವು ಅವರಿಗೆ ಅವಕಾಶದ ಬಾಗಿಲು ತೆರೆಯುವ ಹಾಗಿತ್ತು ಅದೇ ಕಾರಣಕ್ಕೆ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತವೇ ಗೆಲ್ಲಬೇಕು ಅಂತ ಪಾಕಿಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಆದರೆ ಪಾಕಿಸ್ತಾನ ಅಂದುಕೊಂಡಂತೆ ಆಗೋದಿಲ್ಲ ಭಾರತ ಆಫ್ರಿಕಾ ವಿರುದ್ಧ ಸೋಲುತ್ತೆ ಅಲ್ಲಿಗೆ ಪಾಕಿಗಳು ಇವರು ಬೇಕು ಅಂತಾನೆ ಸೋತಿದ್ದಾರೆ ಅನ್ನುವ ತರ ಮಾತನಾಡುತ್ತಿದ್ದಾರೆ ಒಂದು ಆಟ ಅಂತ ಬಂದಾಗ ಅಲ್ಲಿ ಸೋಲು ಗೆಲುವು ಸಾಮಾನ್ಯ ಆದರೆ ಆ ಆಟದಲ್ಲಿ ಯಾರೂ ಕೂಡ ಬೇಕು ಅಂತಲೇ ಸೋಲೋದಿಲ್ಲ ಅದು ಕೂಡ ಇಂತಹ ವಿಶ್ವಕಪ್ನಂತಹ ಟೂರ್ನಿಯಲ್ಲಿ ಪ್ರತಿಯೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಹೀಗಾಗಿ ಅದೆಲ್ಲ ಪಾಕಿಸ್ತಾನದ ಕಲ್ಪನೆ ಅಷ್ಟೇ ಆದರೂ ನಮ್ಮ ಅಭಿಮಾನಿಗಳು ಮಾತ್ರ ಆಫ್ರಿಕಾ ವಿರುದ್ಧ ಸೋತದ್ದೇ ಒಳ್ಳೆದಾಯಿತು ಅಂತ ಹೇಳ್ತಿದ್ದಾರೆ ಭಾರತದ ಸೋಲನ್ನ ಕೂಡ ಸಂಭ್ರಮಿಸುತ್ತಿದ್ದಾರೆ ಈ ರೀತಿ ಸೋತಾಗ ಖುಷಿ ಪಡ್ತಾ ಇರೋದು ಇದೇ ಮೊದಲು ಅನ್ಸುತ್ತೆ ಈ ವಿಷಯ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಭಾರತದ ಸೋಲನ್ನ ನಾವು ಒಪ್ಪಿಕೊಳ್ಳಲೇಬೇಕು ಆಫ್ರಿಕಾ ಭಾರತದ ವಿರುದ್ಧ ಚೆನ್ನಾಗಿ ಆಡಿದೆ ಈ ಬಾರಿಯ ಫೇವರೇಟ್ಸ್ ವಿರುದ್ಧ ಭರ್ಜರಿಯಾಗಿ ಆಡಿದೆ ಅದು ಬೌಲಿಂಗ್ ಇರಬಹುದು ಬ್ಯಾಟಿಂಗ್ ಇರಬಹುದು ಎರಡೂ ವಿಭಾಗದಲ್ಲೂ ಕೂಡ ಆಫ್ರಿಕಾ ಸೈ ಎನಿಸಿಕೊಂಡಿದೆ ಭಾರತಕ್ಕೆ ಇದೊಂದು ಪಾಠ ಗೆಲುವಿನ ಟ್ರ್ಯಾಕ್ನಲ್ಲಿರುವ ಭಾರತ ಈ ರೀತಿ ಸೋಲೋದು ಒಳ್ಳೆಯದಲ್ಲ ಹಾಗಂತ ಆಫ್ರಿಕಾ ವಿರುದ್ಧ ಸೋತಿದ್ದೇವೆ ಅನ್ನೋದಕ್ಕಿಂತ ಈ ಮ್ಯಾಚ್ನಿಂದ ಪಾಠ ಕಲಿತು ಮುನ್ನುಗ್ಗೋದು ಒಳ್ಳೆಯದು ಇನ್ನು ಭಾರತ ಆಫ್ರಿಕಾ ವಿರುದ್ಧ ಸೋತಿದ್ರೂ ಕೂಡ ಕೆಲವೊಂದು ಒಳ್ಳೆಯ ಆಟವನ್ನ ಆಡಿದೆ ಸತತ ವಿಕೆಟ್ಗಳನ್ನ ಕಳೆದುಕೊಂಡು ಸರಗಿದ್ದ ಟೀಮ್ ಇಂಡಿಯಾಗೆ ಸೂರ್ಯ ಆಸರಿಯಾಗಿ ನಿಲ್ತಾನೆ ಒಂದು ಕಡೆ ವಿಕೆಟ್ ಬೀಳುತ್ತಿದ್ರು ಸೂರ್ಯಕುಮಾರ್ ಯಾದವ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಆಫ್ರಿಕಾ ಬೌಲರ್ಗಳ ಮೇಲೆ ಸವಾರಿ ಮಾಡುತ್ತಿದ್ರು ಸೂರ್ಯಕುಮಾರ್ ಆಟ ಎಂದಿನಂತೆ ಇತ್ತು ಸೂರ್ಯಕುಮಾರ್ ಯಾದವ್ ಭಾರತದ ಪಾಲಿಗೆ ಸಿಕ್ಕ ಅಪ್ಪಟ ವಜ್ರ ಸದ್ಯದ ಮಟ್ಟಿಗೆ ಈ ರೀತಿಯ ಸ್ಫೋಟಕ ದಾಂಡಿಗ ಟಿ20 ಕ್ರಿಕೆಟ್ನಲ್ಲಿ ಇಲ್ವೇ ಇಲ್ಲ ಸೂರ್ಯನ ಆಟಕ್ಕೆ ಸೂರ್ಯನೇ ಸರಿಸಾಟಿ ಫಿಯರ್ಲೆಸ್ ಕ್ರಿಕೆಟ್ ಅಂತಾರಲ್ಲ ಆಗಿದೆ ಸೂರ್ಯನ ಆಟ ಸೂರ್ಯ ಸೆಟ್ ಆಗೋದಕ್ಕೆ ಟೈಮ್ ತೆಗೆದುಕೊಳ್ಳೋದಿಲ್ಲ ಮೊದಲ ಚೆಂಡಿನಿಂದ ಸಿಡಿಯೋದಕ್ಕೆ ಶುರು ಮಾಡ್ತಾರೆ ಅವರು ಹೊಡೆಯೋದೆಲ್ಲ ಗ್ಯಾಪ್ನಲ್ಲಿ ಅಲ್ಲಿ ರಿಸ್ಕ್ ಇರೋದಿಲ್ಲ ಬ್ಯಾಟ್ನಿಂದ ಸಿಡಿದ ಚೆಂಡು ನೇರವಾಗಿ ಬೌಂಡರಿ ಗೆರೆಯಲ್ಲಿ ಇರುತ್ತೆ ಸೂರ್ಯಕುಮಾರ್ ಯಾದವ್ ಆಟವನ್ನ ನೋಡೋದೇ ಕಣ್ಣಿಗೆ ಸೊಬಗು ಇನ್ನು ಕಡಿಮೆ ರನ್ ಟಾರ್ಗೆಟ್ ಕೊಟ್ಟಿದ್ರು ನಮ್ಮ ಬೌಲರ್ಗಳು ಕೊನೆಯವರೆಗೂ ಪಂದ್ಯವನ್ನ ತೆಗೆದುಕೊಂಡು ಬರ್ತಾರೆ ಕೊನೆಯವರೆಗೂ ಹೋರಾಟವನ್ನ ಬಿಡಲಿಲ್ಲ ಅಲ್ಲಿಗೆ ಬೌಲಿಂಗ್ ಕೂಡ ಉತ್ತಮವಾಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಮುಂದಿನ ಪಂದ್ಯದಲ್ಲಿ ಏನೆಲ್ಲ ಮಿಸ್ಟೇಕ್ ಆಗಿದೆ ಅದನ್ನ ಸರಿಪಡಿಸಿ ಆಡಿದ್ರೆ ಗೆಲುವು ಖಂಡಿತವಾಗಿಯೂ ನಮ್ಮದೇ ಪಾಕಿಗಳು ಆರೋಪ ಮಾಡುವ ರೀತಿ ಟೀಮ್ ಇಂಡಿಯಾ ಆಫ್ರಿಕಾ ವಿರುದ್ಧ ಬೇಕು ಅಂತಾನೆ ಸೋಲ್ತಾ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ